ಪ್ರೈಸ್ ದಿ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಚೆನ್ನಾಗಿದ್ದಾರೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ದೇವ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ, ನಿಮ್ಮನ್ನು ಬಲಪಡಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ವಾಕ್ಯಗಳು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ, ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ, ನಮ್ಮನ್ನು ತಿದ್ದಿಸುವಂಥದ್ದಾಗಿದೆ, ನಮ್ಮನ್ನು ಸಂತೈಸುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ಈ ವಾಕ್ಯದ ಕಡೆಗೆ ನಾವು ಗಮನವನ್ನು ಕೊಡುವರಾಗಿರೋಣ ಪ್ರಿಯರೇ. ಈ ದಿನದಲ್ಲಿ ಕೂಡ ಒಂದೇ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಅದು ಎರಡು ಅರಸುಗಳ ಪುಸ್ತಕ 6:12 ನಾವು ಓದುವುದಾದರೆ ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆಗ ಎಲಿಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಎಲಿಷನು ತನ್ನ ಜೊತೆ ಸೇವಕನಿಗೆ ಹೇಳುತ್ತಾ ಇದ್ದಾನೆ, ನೀನು ಹೆದರಬೇಡ, ಅವರ ಜೊತೆಯಲ್ಲಿರುವವರಿಗಿಂತಲೂ ನಮ್ಮ ಜೊತೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂಬುದಾಗಿ. ಹೌದು ಪ್ರಿಯರೇ, ಆರಾಮ್ಯರ ಅರಸನು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಂಥ ಸಮಯದಲ್ಲಿ ಇಸ್ರಾಯೇಲ್ ರಾಜ್ಯನನ್ನು ಹಿಡಿಬೇಕು, ಅವನನ್ನು ಹೇಗಾದರೂ ಬಂಧಿಸಬೇಕೆಂಬುದಾಗಿ ಹೇಳಿ ಪ್ರಯಾಸ ಪಡುತ್ತಾ ಇರುವಾಗ ಈ ಎಲಿಷನಾದಂಥ ಪ್ರವಾದಿ ಹೇಳ್ತಾ ಇದ್ದಾನೆ, ಇಲ್ಲಿ ಅರಾಮ್ಯರ ಅರಸರು ಇಲ್ಲ ಅರಾಮ್ಯರ ಸೈನ್ಯಗಳು ಇರುವಂಥದ್ದಾಗಿದೆ, ನೀವು ಈ ಹಾದಿಯಲ್ಲಿ ಹೋಗ್ಬೇಡ್ರಿ, ನೀವು ಅಲ್ಲಿರ್ಬೇಡ್ರಿ, ಇಲ್ಲಿರ್ಬೇಡ್ರಿ ಎಂಬುದಾಗಿ ಆಲೋಚನೆ ಕೊಡುವುದನ್ನು ನಾವು ನೋಡುತ್ತಿದ್ದೇವೆ. ಈಗ ಅರಾಮ್ಯರ ಅರಸನಿಗೆ ಒಂದು ಭಯ ಬಂದಿದೆ, ಒಂದು ಕನ್ಫ್ಯೂಷನ್. ಏನಂದರೆ ನಾವು ಎಷ್ಟು ಕ್ಲಿಯರಾಗಿ ಪ್ಲ್ಯಾನ್ ಮಾಡಿ ಇವನನ್ನು ಹಿಡಿಬೇಕೆಂಬುದಾಗಿ ನಾವು ಪ್ರಯಾಸ ಪಟ್ಟರೂ ಕೂಡ ಇದೆಲ್ಲ ಫೇಲ್ ಆಗ್ತದಲ್ಲ ಹೇಗೆ ಎಂಬುದಾಗಿ ಅವರೊಳಗೆ ಅವರು ಮಾತನಾಡಿಕೊಂಡಂಥ ಸಮಯದಲ್ಲಿ ಆರಾಮ್ಯರ ಅರಸನಿಗೆ ಎಲಿಷನನ್ನು ಕುರಿತಾಗಿ ಹೇಳ್ತಾ ಇದ್ದಾನೆ. ಅವರಿಗೆ ಒಬ್ಬ ಪ್ರವಾದಿ ಇರುವವನಾಗಿದ್ದಾನೆ, ನೀನು ಮಲಗುವ ಕೋಣೆಯಲ್ಲಿ ಕೂಡ ನೀನು ಏನು ಮಾತನಾಡ್ತೀಯೋ ಅವನು ಕಂಡಿಡಿತಾನೆ, ಅಂದರೆ ನಿನ್ನ ಬೆಡ್ರೂಮಲ್ಲಿ ನೀನು ಏನು ಮಾತಾಡಿದ್ರು ಕೂಡ ಅವನು ಅದನ್ನು ಕಂಡಿಡಿತಾನೆ ಎಂಬುದಾಗಿ ಅಲ್ಲಿರುವಂಥ ಒಂದು ವ್ಯಕ್ತಿ ಆ ಅರಸನಿಗೆ ಹೇಳುವುದನ್ನು ನಾವು ನೋಡುತ್ತಿದ್ದೇವೆ. ಹಾಗಾದರೆ ಅವನನ್ನು ನಾನು ನೋಡಬೇಕು, ಅವನನ್ನು ನಾನು ಅರೆಸ್ಟ್ ಮಾಡಬೇಕು ಎಂಬುದಾಗಿ ಹೇಳಿ ಅವರ ಎಲ್ಲ ಸೈನ್ಯಗಳನ್ನು ರಥಶ್ವಗಳನ್ನೆಲ್ಲ ಕಳಿಸಿ ಕುದುರೆಗಳನ್ನು ಎಲ್ಲರನ್ನ ಎಲಿಷನ್ ಇರುವಂಥ ಸ್ಥಳಕ್ಕೆ ಕಳಿಸ್ತಾ ಇದ್ದಾನೆ. ಮುಂಜಾನೆಯಲ್ಲಿ ಎಲಿಷನ ಸೇವಕನು ಎದ್ದು ನೋಡಿದಂಥ ಸಮಯದಲ್ಲಿ ತನ್ನ ಮನೆಯ ಸುತ್ತಲೂ ಎಲ್ಲ ಕಡೆಗಳು ಕೂಡ ಕುದುರೆಗಳು ಸೈನಿಕರು ನಿಂತಿರುವುದನ್ನು ನೋಡಿ ಭಯಪಡುತ್ತಾ ಇದ್ದಾನೆ. ಅವಾಗ ಎಲಿಷನ್ ಹೇಳ್ತಾ ಇದ್ದಾನೆ, ಅವರಿಗಿಂತಲೂ ನಮ್ಮ ಜೊತೆಯಲ್ಲಿರುವವರು ಹೆಚ್ಚಿನವರಾಗಿದ್ದಾರೆ ಎಂದಾಗಿ. ಆವಾಗ ಎಲಿಷನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ, ದೇವರೇ, ಯಹೋವನೇ, ಈ ಸೇವಕನ ಕಣ್ಣುಗಳನ್ನು ತೆರೆಯ ಮಾಡೆಂಬುದಾಗಿ ಹೇಳಿದಾಗ ಆ ಎಷ್ಟು ರಥಗಳಿದ್ದವೋ ಆ ಅಷ್ಟು ರಥಗಳಿಗಿಂತಲೂ ಕೂಡ ಬೆಂಕಿಯುಳ್ಳಂಥ ಕುದುರೆಗಳು ಅಲ್ಲಿ ನಿಂತಿರುವುದನ್ನು ಸುತ್ತಲೂ ನಿಂತಿರುವುದನ್ನು ನಾವು ನೋಡುತ್ತಾ ಇದ್ದಾರೆ. ದೇವದೂತರುಗಳು ನಿಂತಿರುವುದನ್ನು ನಾವು ನೋಡುತ್ತಾ ಇದ್ದಾನೆ. ಅದೇ ಕಣ್ಣುಗಳು ತೆರೆಯಲ್ಪಟ್ಟಾಗ ಆತನು ನೋಡುತ್ತಾ ಇದ್ದಾನೆ. ಆವಾಗ ಆ ಸೇವಕನಿಗೆ ನಂಬಿಕೆ ಬರುತ್ತದೆ, ಈ ಲೋಕದ ಸೈನಿಕರು, ಈ ಲೋಕದ ಎಲ್ಲ ಯುದ್ಧ ಕಾರ್ಯಗಳು ಯಾವುದೂ ಇಲ್ಲ, ನಮ್ಮ ಜೊತೆಗೆ ಪರಲೋಕ ಸೈನ್ಯವೇ ಭೂಲೋಕದಲ್ಲಿ ಇದೆ ಎಂಬುದಾಗಿ ಆವಾಗ ಅವನ ಕಣ್ಗಳು ತೆರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಮತ್ತೆ ಎಲಿಷನು ಪ್ರಾರ್ಥಿಸ್ತಾ ಇದ್ದಾನೆ ಆ ಸೈನಿಕರಿಗೆ, ಇವರ ಕಣ್ಗಳೆಲ್ಲವೂ ಕೂಡ ಕುರುಡಾಗಲಿ ಎಂಬುದಾಗಿ. ಕುರುಡಾದಂಥ ಸಮಯದಲ್ಲಿ ಎಲಿಷನೇ ಮಾರ್ಗದರ್ಶನ ತೋರಿಸಿ ಇಸ್ರಾಯೇಲ ಅರಸನ ಬಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವರಿಗೆ ಊಟ ಮಾಡಿಸಿ ಮತ್ತೆ ಒಳ್ಳೆ ರೀತಿಯಲ್ಲಿ ಊಟ ಮಾಡಿಸಿ ವಾಪಸ್ ಕಳಿಸ್ತಾ ಇದ್ದಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆ ಅರಾಮೆಯರು ಇನ್ನು ಮೇಲೆ ಅದಾದಮೇಲಿಂದ ಇಸ್ರಾಯೇಲರನ್ನು ಸುಲಿಗೆ ಮಾಡಲಿಕ್ಕೆ ಬಂದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ತಾ ಇದ್ದೇವೆ. ಹೌದು ಪ್ರಿಯರೇ, ಇದೆಲ್ಲವೂ ನಡೆದದ್ದು ದೊಡ್ಡ ಸೈನ್ಯವಾದಂಥ ಪರಲೋಕವೇ ನಮ್ಮ ಸಂಗಡ ಇದ್ದ ಕಾರಣ ಪ್ರಿಯರೇ. ಈ ದಿನದಲ್ಲಿ ಕೂಡ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾನೆ, ಭಯಪಡಬೇಡಿರಿ, ಅವರ ಜೊತೆಯಲ್ಲಿರುವವರಿಗಿಂತಲೂ ನಮ್ಮ ಜೊತೆಯಲ್ಲಿರುವವರು ದೊಡ್ಡವರಾಗಿದ್ದಾರೆ. ಈ ಲೋಕದ ಸೈತಾನನು, ಈ ಲೋಕದ ಅಧಿಪತಿಯು ನಮಗೆ ವಿರುದ್ಧವಾಗಿ ಏನೇ ಕಾರ್ಯಗಳನ್ನು, ಏನೇ ಒಳಸಂಚುಗಳನ್ನು ಮಾಡಿದರೂ ಕೂಡ ದೇವರು ಅದನ್ನು ನಿಮಗೆ ಮುಂಚೆಯೇ ತಿಳಿಸಿ ನಿಮ್ಮನ್ನು ಎಚ್ಚರಿಸಿ ಅದರಿಂದ ತಪ್ಪಿಸುವವನಾಗಿರುತ್ತಾನೆ ಪ್ರಿಯರೇ. ಒಂದು ವೇಳೆ ನೀವು ಆ ರೀತಿಯಂಥ ಪರಿಸ್ಥಿತಿಯಲ್ಲಿ ಎದುರಾಗಿ ನೀವು ಫೇಸ್ ಮಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮವಾಗಿರುವಂಥ ಯೇಸುವಿನ ನಾಮ ನಮ್ಮ ಸಂಗಡ ಇದೆ. ಇಡೀ ಪರಲೋಕವೇ ನಮ್ಮ ಸಂಗಡ ಇರುವಂಥದ್ದಾಗಿದೆ. ನಮಗಾಗಿ ಯುದ್ಧ ಮಾಡಲು, ನಮ್ಮನ್ನು
ಕಾದು ಕಾಪಾಡುವುದಕ್ಕಾಗಿ, ನಮಗೆ ಜಯವನ್ನು ಕೊಡುವುದಕ್ಕಾಗಿ ಯಾವಾಗಲೂ ಕೂಡ ಅವರು ನಮ್ಮ ಸಂಗಡಲೇ ಇರುವಂಥವರಾಗಿರ್ತಾರೆ. ಆದ್ದರಿಂದ ಸಮಸ್ಯೆಗಳನ್ನು ನೋಡಿ, ಇಲ್ಲ ಈ ರೀತಿಯಂಥ ಕಾರ್ಯಗಳು, ಈ ರೀತಿಯಂಥ ಪರಿಸ್ಥಿತಿಗಳು, ಒತ್ತಡಗಳನ್ನು ನೋಡಿದವರಾಗಿ ನೀವು ಭಯಪಡದೆ ನೀವು ಮುಂದೆ ಹೋಗಿರಿ. ಯಾಕಂದರೆ ಆ ಬಲಕ್ಕಿಂತಲೂ, ಆ ಶೋಧನೆಗಿಂತಲೂ, ಆ ಕೆಟ್ಟವರಿಗಿಂತಲೂ, ಆ ದುಷ್ಟರಿಗಿಂತಲೂ ನಮ್ಮ ಸಂಗಡ ಇರುವಂಥ ಸೈನ್ಯ ಅದು ದೊಡ್ಡ ಸೈನ್ಯವಾಗಿರುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ನೀವು ಯಾವ ವಿಷಯವಾಗಿ ನೀವು ಭಯಪಡಬೇಡ್ರಿ. ನೀವು ಮುಂದೆ ಹೋಗಲು ನೀವು ಯಾವುದೇ ರೀತಿಯಲ್ಲಿ ಕೂಡ ಹಿಂದೆ ಹೆಜ್ಜೆ ಹಾಕಬೇಡ್ರಿ. ಯಾಕೆಂದರೆ ನಿಮ್ಮ ಹಿಂದೆ, ನಿಮ್ಮ ಮುಂದೆ ಎಲ್ಲ ಕಡೆಗಳಲ್ಲಿ ಕೂಡ ಪರಲೋಕ ಸೈನ್ಯವು ನಿಮ್ಮ ಜೊತೆಯಲ್ಲಿರುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ದೇವರು ನಿಮ್ಮನ್ನು ಈ ವಾಕ್ಯಗಳ ಮೂಲಕವಾಗಿ ಆಶೀರ್ವದಿಸಲಿ ಪ್ರಿಯರೇ. ಹಾಲೆಲೂಯ. ಶತ್ರುವಿನ ಕಣ್ಗಳನ್ನು ಕುರುಡು ಮಾಡುವಂಥ ದೇವರಾತನಾಗಿದ್ದಾನೆ. ಆದ್ದರಿಂದ ನಿಮಗೆ ವಿರುದ್ಧವಾಗಿ ಯಾವುದೇ ಮನುಷ್ಯನಾಗಲಿ, ಯಾವುದೇ ಅಧಿಕಾರವಾಗಲಿ, ಯಾವುದೇ ವ್ಯಕ್ತಿಯಾಗಲಿ ನಿಮಗೆ ವಿರುದ್ಧವಾಗಿ ಬರುವುದಾದರೆ ಆ ಮನುಷ್ಯನ ಕಣ್ಗಳನ್ನು, ಆ ಮನುಷ್ಯನ ಆಲೋಚನೆಯನ್ನೇ ಕುರುಡು ಮಾಡಿಬಿಡುವವನಾಗಿದ್ದಾನೆ ದೇವರು. ನಿಮ್ಮ ಹತ್ರನೇ ಬರಲಾರ್ದಂಗೆ ಮಾಡುವವನಾಗಿದ್ದಾನೆ. ಆ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿ ನೋಡ್ರಿ. ನಿಮ್ಮನ್ನು ಭಯಪಡಿಸುವಂಥ ಪರಿಸ್ಥಿತಿಗಳನ್ನು ನೋಡಿ, ಈ ರೀತಿಯಾಗಿ ಪ್ರಾರ್ಥನೆ ಮಾಡಿರಿ. ಅದು ನಿಮ್ಮನ್ನು ಬಿಟ್ಟು ಓಡಿ ಹೋಗುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ದೇವರು ನಿಮ್ಮನ್ನು ಈ ರೀತಿಯಾಗಿ ಆಶೀರ್ವಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ನಮ್ಮ ತಂದೆಯಾದ ದೇವರೇ, ಹೌದು ಕರ್ತನೆ, ಸ್ವಾಮಿ ಎಲಿಷನ ಸೇವಕನ ಕಣ್ಗಳನ್ನು ತೆರೆದ ಪ್ರಕಾರ ನಿನ್ನ ಮಕ್ಕಳ ಕಣ್ಗಳನ್ನು ತೆರೆಯ ಮಾಡು. ಆಗ ಕರ್ತನೆ ಸ್ವಾಮಿ ನೀನು ಇವರ ಜೊತೆಯಾಗಿದ್ದಿ ಎಂಬುದನ್ನು ಕರ್ತನೆ ಅವರು ಕಂಡುಕೊಳ್ಳಲಿ. ಕರ್ತನೆ ಈ ದಿನದಲ್ಲಿ ಯಾವ ಪರಿಸ್ಥಿತಿಯಲ್ಲಿ, ಕಠಿಣವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದರೂ ಅಪ್ಪ ಅವರ ಜೊತೆಗಾರನಾಗಿದ್ದು ನೀನು ನಡೆಸುತ್ತೆ ಎಂಬುದನ್ನು ಈ ದಿನದಲ್ಲಿ ನೀನು ರುಜು ಮಾಡಿ ತೋರಿಸು ಕರ್ತನೆ ಸ್ವಾಮಿ. ನಿನ್ನ ಮಕ್ಕಳೆಲ್ಲರನ್ನು ಕೂಡ ಆಶೀರ್ವಿಸು, ಒಳ್ಳೆ ಆರೋಗ್ಯ ಕೊಡು, ಬಲವನ್ನು ಕೊಡು, ಅವರ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ನೀಗಿಸು, ಪ್ರತಿಯೊಂದು ಕೊರತೆಗಳನ್ನು ನೀಗಿಸು, ಎಲ್ಲ ಅಗತ್ಯಗಳನ್ನು ಪೂರೈಸಿಕೊಡು ಕರ್ತನೆ ಸ್ವಾಮಿ. ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್, ಆಮೇನ್. ದೇವ ನಿಮ್ಮನ್ನು ಆಶೀರ್ವಿಸಲಿ.